नमस्ते कैंसर कर्कटक राशियवर नवंबर टाइमलेस रीडिंग नोड़ोण ತಾಯಿ ಮಾತನ್ನು ಅಧಿಕರಿಸುವಂಥ ಪ್ರಯತ್ನನ ಪಡಬೇಡಿ, ತಾಯಿ ಪ್ರೀತಿನ ಅಧಿಕರಿಸುವಂಥ ಪ್ರಯತ್ನ ಪಡಬೇಡಿ ಅಂತ ಮೊದಲನೇದಾಗಿ ಇದೆ. ಇಲ್ಲಿ ನಿಮಗೆ ನೆರಳು ಕೊಟ್ಟಂಥ, ನಿಮಗೆ ಆಶ್ರಯ ಕೊಟ್ಟಂಥ ಅಥವಾ ನಿಮಗೆ ತಾಯಿ ಬೇರನ್ನ ಕೊಟ್ಟಂಥ ಹೃದಯನ ಅಥವಾ ಆ ವ್ಯಕ್ತಿಯಾಗಿರಲಿ ಆ ಸಸಿಯಾಗಿರಲಿ, ಫಾರ್ ಎಕ್ಸಾಂಪಲ್ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ನೀವು ಒಂದೊಂದೇ ನಿಮ್ಮ ಆಸೆಗೆ, ನಿಮ್ಮ ಆಕಾಂಕ್ಷೆಗೆ ಅಥವಾ ನಿಮ್ಮ ಸ್ವಾರ್ಥಕ್ಕೆ ಒಂದೊಂದನ್ನೇ ನೀವು ಕೇಳ್ತಾ ಹೋದರೆ ಕೊನೆಗೆ ಏನೂ ಇರೋದಿಲ್ಲ, ಎಲ್ಲವನ್ನೂ ಕಳ್ಕೊಂಡು ಬೀದಿಲಿ ನಿಲ್ತೀರಾ ಅಂತ ಹೇಳ್ತಾ ಇದೆ. ನಿಮ್ಮೆಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಸೊ ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ ಅದಕ್ಕೋಸ್ಕರ ಇನ್ನೊಬ್ಬರನ್ನ ಕಟ್ಟಾಕುವಂಥ ಪ್ರಯತ್ನನ ಪಡಬೇಡಿ ಅಂತ ಇದೆ. ಒಂದು ಸ್ಪೆಷಲ್ ಮೆಸೇಜ್ ಹೇಳಿಬಿಡ್ತೀನಿ, ಈ ಕಾರ್ಡಲ್ಲಿ ಯಾರಿಗಾದರೂ ಬಂದರೆ ಅದು ಎಲ್ರಿಗೂ ಆಗಿರೋದಿಲ್ಲ, ಕೆಲವರಿಗೆ ಮಾತ್ರ ಆಗಿರುತ್ತೆ. ಬನ್ನಿ, ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ಶನಿ ಮಹಾತ್ಮಂಗೂ ತಾಯಿಗೂ ತುಂಬ ಹತ್ತಿರದ ಸಂಬಂಧ, ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ಶನಿ ಮಹಾತ್ಮ ಚೆನ್ನಾಗಿ ಆಗ್ಬಿಡ್ತಾರೆ. ಖಂಡಿತ ತಾಯಿಗೆ ಸಮಸ್ಯೆ ಇದೆ ಇಲ್ಲಿ, ಅಥವಾ ತಾಯಿಗೆ ನಿಮ್ಮಿಂದ ಸಮಸ್ಯೆನೋ, ನಿಮಗೆ ತಾಯಿಯಿಂದ ಸಮಸ್ಯೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೂಡ್ ಸ್ವಿಂಗ್ಸ್ ಬಗ್ಗೆ ಗಮನನ ಕೊಡಿ. ಗ್ರಹಣದ ಬಗ್ಗೆ, ಅಮಾವಾಸ್ಯೆ ಬಗ್ಗೆ, ಹುಣ್ಣಿಮೆ ಬಗ್ಗೆ ವಿಶೇಷವಾಗಿ ತಿಂಗಳು ಹೆಚ್ಚಿನ ಗಮನನ ಕೊಡಿ. ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಯುವರ್ ಅಚೀವ್ಮೆಂಟ್ ಔಟ್ ಸೈಡ್ ಆಫ್ ದಿ ವರ್ಲ್ಡ್, ಖಂಡಿತವಾಗಲೂ ಬೇರೆ ರೀತಿಲೇ ನಿಮ್ಮ ಯಶಸ್ಸು. ಈ ಮಂತ್ ತುಂಬ ಯಶಸ್ವಿ ಮಂತ್ ಆಗಿರುತ್ತೆ ನಿಮಗೆ ಅಂತ ಹೇಳ್ತಾರೆ. ತುಂಬ ಯಶಸ್ವಿ ಮಂತ್, ತುಂಬ ವಿದೇಶಕ್ಕೆ ಹಾರುವಂಥದ್ದು ಅಥವಾ ವಿದೇಶದಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ನಿಮ್ಮ ಸೌಂದರ್ಯದ ಬಗ್ಗೆ ನಿಮಗೆ ಕೀಳಿರ್ಮೆ ಬೇಡ. ನಿಮ್ಮ ಮೊದಲನೇ ಮನೆಯಲ್ಲಿ ಶನಿ ಇರ್ಬೋದು ಅಥವಾ ಹತ್ತನೇ ಮನೆಯಲ್ಲಿ ಚಂದ್ರ ಇರ್ಬೋದು ಅಥವಾ ಕರ್ಕಾಟಕ ರಾಶಿಯಲ್ಲಿ ಶನಿ ಮತ್ತು ಚಂದ್ರ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ನಿಮಗೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ, ಸೌಂದರ್ಯ ನಿಮಗೆ ವಾಪಸ್ ಸಿಗುವಂಥ ಸಾಧ್ಯತೆ ಇದೆ, ಶುಕ್ರದೇಶೆ ಶುರುವಾಗುವಂಥ ಸಾಧ್ಯತೆ ಇದೆ, ಸಾಕಷ್ಟು ಯಶಸ್ಸು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಸ್ಪಿರಿಚುವಲ್ ಅವೇಕನಿಂಗ್ ಇದೆ, ಅದರ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ ಇದೆ. ಬನ್ನಿ, ಯಾವ ದೈವಾನುಗ್ರಹ ಇದೆ ನೋಡೋಣ. ನಿತ್ಯಾನಂದ ಪ್ರಭು ಇದ್ದಾರೆ, ಲವ್ ಆಫ್ ಗಾಡ್. ದೇವರಿಗೆ ಹೆಚ್ಚು ಪ್ರೀತಿನ ಕೊಡಿ. ಹ್ಯೂಮನ್ ಕೈಂಡ್, ದೇವರ ನಾಮಸ್ಮರಣೆ ಮಾಡಿ. ದೇವರಿಗೆ ನಿಮ್ಮ ಜೀವನನ ನಿತ್ಯಾನಂದ ಪ್ರಭು ಇದ್ದಾರೆ. ಸೊ ಇಲ್ಲಿ ರಾಧಾ ಮಾತೆ ಇದ್ದಾರೆ. ಪ್ರೀತಿನ ದುರುಪಯೋಗ ಪಡಿಸ್ಕೊಬೇಡಿ, ಪ್ರೀತಿ ಮೇಲೆ ನಂಬಿಕೆನ ಇಡಿ. ಯಾರಿಗೆ ನೋವು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಜೊತೆಗೆ ಸೊ ಅರ್ಥ ಆಗೋರಿಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಯಾರಿಗೂ ನೋವು ಕೊಡಬೇಡಿ ತಾಯಿಗೆ, ಪ್ರೀತಿ ಹೆಸರಲ್ಲಿ ಯಾರಿಗೂ ಮೋಸ ಮಾಡಬೇಡಿ, ಯಾರು ನೋಡ್ತಿದ್ದಾರೋ ಅವ್ರಿಗೆ. ಜೊತೆಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಸೊ ದೇವರಿಗೆ ಬಿಟ್ಬಿಡಿ ಅದನ್ನು. ದೇವರ ನಾಮಸ್ಮರಣೆಯಿಂದ ನಿಮ್ಮ ಪ್ರೀತಿ ಹೆಚ್ಚಾಗುತ್ತೆ. ಸೊ ಮನುಷ್ಯರಿಗೆ ಪ್ರೀತಿ ಕೊಡೋದಕ್ಕಿಂತ
ದೇವರಿಗೆ ಪ್ರೀತಿ ಕೊಡಿ ಅಂತ ಹೇಳ್ತಾ ಇದೆ. ಸೊ ಖಂಡಿತವಾಗ್ಲೂ ದೇವರಿಗೆ ಪ್ರೀತಿ ಕೊಡೋದ್ರಿಂದ ನಿಮ್ಮ ಪ್ರೇಮ ಜೀವನ ಇನ್ನೂ ಹೆಚ್ಚು ಉತ್ತಮ ಆಗುತ್ತೆ. ಯಾಕೆಂದರೆ ನಿಮ್ಮ ಲವ್ ಲೈಫ್ನ ನೀವು ಹ್ಯಾಂಡಲ್ ಮಾಡೋರಿಕ್ಕೆ ಸಾಧ್ಯ ಇಲ್ಲ, ನೀವು ಹ್ಯಾಂಡಲ್ ಮಾಡೋ ರೀತಿ ನಿಮ್ಮ ಲವ್ ಲೈಫ್ ಇಲ್ಲ, ಹಾಗಾಗಿ ನಿಮ್ಮ ಪ್ರೇಮ ಜೀವನ ಏನಿದೆ ಅದು ದೇವರಿಗೆ ಬಿಟ್ಬಿಡಿ, ದೇವರೇ ನಿಮ್ಮ ಪ್ರೇಮ ಜೀವನನ ಸರಿಪಡಿಸ್ತಾರೆ. ಓಕೆ, ಬನ್ನಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಮೊದಲನೇದಾಗಿ ಯು ಆರ್ ಪ್ರೊಟೆಕ್ಟೆಡ್. ಸೊ ಕೆಲವು ಏಂಜಲ್ಸ್ ಇದ್ದಾರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಅವ್ರಿಗೆ ಆಜ್ಞೆ ಆಗಿದೆ ಹಾಗಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಬೇರೆ ದೇಶಕ್ಕೆ ಹೋಗುವಂಥ ಸಾಧ್ಯತೆ ಇದೆ, ಬೇರೆ ಊರಿಗೆ ಹೋಗುವಂಥ ಸಾಧ್ಯತೆ ಇದೆ. ಚಂದ್ರಲೋಕಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಸೊ ಎಸ್, ನಿಶಾಚರ ಪ್ರಾಣಿ ಥರ ರಾತ್ರಿ ಹೊತ್ತು ಓಡಾಡುವಂಥದ್ದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದೆ. ಅಗೇನ್ ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗುತ್ತೆ, ಒಂದು ನ್ಯೂ ಬಿಗಿನಿಂಗ್ ಶುರು ಆಗ್ತಾ ಇದೆ. ಸೊ ದೇವಸ್ಥಾನದಲ್ಲಿ ದೇವರೇ ಇಲ್ಲ, ಸೊ ದೇವ ಮಂದಿರದಲ್ಲಿ ನಿಮ್ಮ ಹೃದಯ ಮಂದಿರದಲ್ಲಿ ಪ್ರೀತಿನೇ ಇಲ್ಲ, ಅಲ್ಲಿ ತಾಯಿ ಪ್ರೀತಿನ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹೃದಯ ಮಂದಿರದಲ್ಲಿ ಅಂತ ಹೇಳ್ತಾ ಇದೆ. ಜೊತೆಗೆ ಆಗಲೇ ಹೇಳ್ದಂಗೆ ನಿಮ್ಮ ಪ್ರೇಮ ಜೀವನ ನಿಮ್ಮ ಹಿಡಿತದಲ್ಲಿ ಇಲ್ಲ, ಜೊತೆಗೆ ಅದನ್ನು ಡಿವೈನ್ಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದೆ. ಲೆಟ್ ಗೋ ಮಾಡಿ. ಜೊತೆಗೆ ಒಂದು ಟೆಂಪಲ್ ಪಾತ್, ಒಂದು ಸ್ಪಿರಿಚುವಲ್ ಜರ್ನಿನ ಹೇಳ್ತಾ ಇದೆ, ಒಂದು ಸ್ಟಕ್ಕಿಂಗ್ ಎನರ್ಜಿನ ಹೇಳ್ತಾ ಇದೆ. ಒಂದು ಹಾಡಿದೆ ಅಲ್ಲ, ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಗಣಿತ ಹುಣ್ಣಿಮೆ ದಿನ ಏನೋ ಸ್ಪೆಷಲ್ ಎನರ್ಜಿ ಇದೆ, ಅಥವಾ ಅಮಾವಾಸ್ಯ ದಿನ ದ ಗಾಡೆಸ್ ಇದೆ, ಹೈ ಪ್ರಿಸ್ಟೆಸ್ ಎನರ್ಜಿ ಇದೆ. ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ, ಒಂದು ಪಾಸಿಟಿವ್ ನಿರ್ಧಾರ ನಿಮ್ಮ ಇಡೀ ಜೀವನವನ್ನೇ ಬದಲಿಸುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಯಾವುದಕ್ಕೂ ಅಟ್ಯಾಚ್ ಆಗೋ ಅವಶ್ಯಕತೆ ಇಲ್ಲ. ಸೊ ಅಟ್ಯಾಚಿಂದ ಡಿಟ್ಯಾಚ್ ಆಗುವಂಥ ದಿನಗಳು ಬರ್ತಾ ಇದೆ. ಸೊ ನಿಮಗಿದ್ದಂಥ ಬಂಧನಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಇದು ಹೀಲಿಂಗಲ್ಲಿ ಇದೆ. ನಿಮಗಿದ್ದಂಥ ಬಂಧನಗಳೆಲ್ಲ ಮುಕ್ತ ಆಗುವಂಥ ಸಮಯ. ಯು ವಿಲ್ ರಿಲೀಸ್ ಯುವರ್ ಸೆಲ್ಫ್, ನಿಮ್ಮ ಮುಖವಾಡ ಕಳಚುವಂಥ ಸಮಯ, ನಿಮ್ಮ ಬಂಧನದಿಂದ ನೀವು ಹೊರಗೆ ಬರುವಂಥ ಸಮಯ, ನಿಮ್ಮ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿಯಿಂದ ಹೊರಗೆ ಬರುವಂಥ ಸಮಯ, ಎಲ್ಲವೂ ಪಾಸಿಟಿವ್ ಆಗಿದೆ. ತುಂಬ ಚೆನ್ನಾಗಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ, ನಿಮ್ಮ ಸ್ಪಿರಿಚುವಲ್ ಅವೇಕನಿಂಗ್ ಚೆನ್ನಾಗಿ ಹೋಗ್ತಾ ಇದೆ, ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗ್ತಾ ಇದೆ. ಸೀರಿಯಸ್ ಆಗಿ ಪಾಸಿಟಿವ್ಗಿಂತ ಒಂದು ಡಿವೋಷ್ನಲ್ ಎನರ್ಜಿ, ಲವಿಂಗ್ ಎನರ್ಜಿ ಇಲ್ಲಿ ಇದೆ. ಎಸ್, ಮೆಜಿಷಿಯನ್ ಆ್ಯಂಡ್ ಮಿರರ್, ಥರ್ಡ್ ಪಾರ್ಟಿ ಸಿಚುವೇಷನಿಂದ ಕೂಡ ಹೊರಗೆ ಬರುವಂಥ ಪ್ರಯತ್ನ ಇದೆ. ಖಂಡಿತವಾಗ್ಲೂ ತಾಯಿ ಎನರ್ಜಿ ಇದೆ ಇಲ್ಲಿ. ಮನಿ, ಇನ್ನೂ ಅಷ್ಟು ಡೀಪಾಗಿ ಹೋಗೋಣ. ವರ್ಲ್ಡ್ ಕಾರ್ಡ್ ಹೇಳಿದ್ರೆ ಮಿಸ್ಸಿಂಗ್ ಪೀಸ್, ನಿಮ್ಮ ಜೀವನದಲ್ಲಿ ಏನಾದರೂ ಮಿಸ್ ಆಗಿದ್ರೆ ಅದು ನಿಮ್ಮ ತಾಯಿ. ತಾಯಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಎನರ್ಜಿ ಬರ್ತಾ ಇದೆ, ಹೃದಯಕ್ಕೆ ಸಂಬಂಧಪಟ್ಟಂಗೆ, ಪ್ರೀತಿಗೆ ಸಂಬಂಧಪಟ್ಟಂಗೆ, ದೇವರಿಗೆ ಸಂಬಂಧಪಟ್ಟಂಗೆ. ನಿಮ್ಮನ್ನು ನೀವು ಕಟ್ಟಾಕೊಂಡು ಅಟ್ಯಾಚ್ ಆಗೋದಲ್ಲ, ಈಗ ರಿಲೀಸ್ ಆಗಿದ್ದೀರಾ, ಯು ವಿಲ್ ರಿಲೀಸ್. ಜೊತೆಗೆ ನಿಮಗೆ ಇದೆ ಒಂದು ಮಾಹಿತಿ, ಅಥವಾ ಇಲ್ಲಿ ಎಲ್ರಿಗೂ ಅಲ್ಲ, ಯಾರು ಒಬ್ರಿಗೋ ಇಬ್ರಿಗೋ, ಯಾರು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ, ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇದನ್ನು ನೋಡ್ತಾ ಇದ್ದಾರೆ, ಯಾರನ್ನ ಕಟ್ ಹಾಕಿದ್ದೀರಾ, ಯಾರನ್ನ ಬಂಧನದಲ್ಲಿ ಇಟ್ಟಿದ್ದೀರಾ, ಅದು ದೈವಿ ಶಕ್ತಿಯಾಗಿರ್ಬೋದು, ಅಥವಾ ಆತ್ಮಶಕ್ತಿಯಾಗಿರ್ಬೋದು, ಅಥವಾ ಮನುಷ್ಯ ಶಕ್ತಿಯಾಗಿರ್ಬೋದು, ಅಥವಾ ತಾಯಿ ಶಕ್ತಿಯಾಗಿರ್ಬೋದು, ಅವರನ್ನ ರಿಲೀಸ್ ಮಾಡಿ ಅಂತ ನಿಮಗೆ ಹೇಳ್ತಾ ಇದೆ. ಸೊ ನಿಮ್ಮ ಯಾರಿಗೂ ಅಲ್ಲ, ಇದನ್ನು ನೀವು ಸ್ಪೆಷಲಾಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಪರ್ಸ್ನಲ್ಲಾಗಿ ಅಲ್ಲ. ಸೊ ಕಾರ್ಡ್ ಪ್ರಕಾರ ನಿಮಗೆ ಮಾತ್ರ ಏನಿದೆ ಅಂದರೆ ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಳ್ಳಿ, ಯಾವುದೇ ಬಂಧನದೊಳಗೆ ನೀವು ಇರಬೇಡಿ ಅಂತ ಹೇಳ್ತಾರೆ. ಯಾರು ನಿಮ್ಮ ಜೀವನದಲ್ಲಿ ಡಿಸರ್ವ್ ಅಲ್ವೋ ಅವರ
ಅವ್ರಿಗೆ ನೀವು ಇಂಪಾರ್ಟೆನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಅನಿಸುತ್ತೆ. ಅನಿ ಓಕೆ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್ ಏಂಜಲ್ಸ್ ಓನ್ಲಿ ಡಿವೈನ್ಲಿ ಗೈಡೆನ್ಸ್ ಓನ್ಲಿ ಡಿವೈನ್ಲಿ ಗೈಡೆನ್ಸ್. ಎಸ್ ಹೈ ಪ್ರಿಸ್ಟೆಸ್ ರಿವರ್ಸ್ ಇದೆ, ಸೀಕ್ರೆಟ್ ಎಲ್ಲ ರಿವೀಲ್ ಆಗುವಂಥ ಸಮಯ, ಸೊ ನ್ಯಾಯ ಕೊಡಿಸುವಂಥ ಸಮಯ, ಸರಿಯಾದ ನಿರ್ಧಾರ ತಗೊಳ್ಬೇಕಾಗಿರುವಂಥ ಸಮಯ. ಡೆಫಿನೆಟ್ಲಿ ಹೀಲರ್ನ ಕಟ್ ಹಾಕುವಂಥ ಎನರ್ಜಿ. ಇಲ್ಲೂ ಕೂಡ ಗಾಡೆಸ್ ಆಫ್ ದಿ ಮೂನ್ ಇದೆ, ಇಲ್ಲೂ ಕೂಡ ಹೈ ಪ್ರಿಸ್ಟೆಸ್ ಇದೆ, ಎರಡು ಸೇಮ್ ಎನರ್ಜಿ. ಎಸ್ ಫ್ಯಾಮಿಲಿ ಇಶ್ಯೂ, ಆಸ್ತಿ ಇಶ್ಯೂ ಎಲ್ಲವೂ ಕೂಡ ಸರಿ ಹೋಗುವಂಥ ಸಾಧ್ಯತೆ ಇದೆ. ಸಮಾಧಿ ಬಗ್ಗೆ ಕೂಡ ನನಗೆ ಎನರ್ಜಿ ಬರ್ತಾ ಇದೆ. ಆಸ್ತಿ ಸಿಗುತ್ತೆ, ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ, ಅಗ್ರಿಮೆಂಟ್ ಎಲ್ಲ ನಿಮ್ಮ ಕಡೆ ಆಗುತ್ತೆ, ಫ್ಯಾಮಿಲಿಗೆ ಹೊಸ ಮೆಂಬರ್ ಆ್ಯಡ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಒಂದು ನ್ಯೂ ಬಿಗಿನಿಂಗ್ ಮಾಡಿ ಅಂತ ಹೇಳ್ತಾ ಇದೆ. ಕೆಲವರು ನ್ಯೂ ಬಿಗಿನಿಂಗ್ ಮಾಡಿದಿರಾ, ಅಲ್ಲೇ ಸ್ಟಕ್ಕನ್ ಆಗಿದ್ದೀರಾ. ಸೊ ಬಿಸ್ನೆಸ್ ಪಾರ್ಟ್ನರ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಸೋಲ್ಮೇಟ್ ಎನರ್ಜಿ ಇದೆ ಇಲ್ಲಿ. ಅಗೇನ್ ಎರಡರ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ, ಒಂದು ಒಳ್ಳೆ ನಿರ್ಧಾರ ತೊಗೊಬೇಕಾಗಿರುವಂಥ ಅವಶ್ಯಕತೆ ಇದೆ. ಜೊತೆಗೆ ನಿಮ್ಮ ಮೆಂಟಲ್ ಟೆನ್ಷನಿಂದ ಕೂಡ ಹೊರಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಸತ್ಯಗಳು ತಿಳಿಯುವಂಥ ಸಮಯ, ಹೀಲ್ ಮಾಡ್ಕೊಳ್ಳಿ, ನಿಮಗೆ ರೆಸ್ಟ್ ಬೇಕಾಗಿದೆ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇದೆ ಇಲ್ಲಿ. ಯು ಆರ್ ಪ್ರೊಟೆಕ್ಟೆಡ್, ನಿಮಗೇನು ಆಗೋದಿಲ್ಲ, ಯು ಆರ್ ಪ್ರೊಟೆಕ್ಟೆಡ್. ಓಕೆ, ಸೊ ರೆಸ್ಟ್ ಮಾಡಿ ಫಸ್ಟು ಅಂತ ಹೇಳ್ತಾ ಇದೆ. ಅಗೇನ್ ನೀವು ಅಂದ್ಕೊಂಡಿರೋ ಆಸ್ತಿ ವಿಚಾರ ಆಗಲಿ ಅಥವಾ ಇದ್ರ ವಿಚಾರವಾಗಲಿ ಎಲ್ಲವೂ ಇನ್ನೊಂದು ಸ್ವಲ್ಪ ನಿಧಾನ ಆಗೋದೇ ಇಲ್ಲ ಅಂದ್ಕೊಂಡಿದ್ದನ್ನು ಬಿಟ್ಬಿಡಿ, ಅದು ಆಗೋದಿಲ್ಲ ಈಗ ಸದ್ಯಕ್ಕೆ. ಸೊ ಹೊಸ ಪ್ರೀತಿ ಬರ್ತಾ ಇದೆ ಫ್ಯಾಮಿಲಿಗೆ, ಹೊಸ ಮೆಂಬರ್ ಬರ್ತಾ ಇದ್ದಾರೆ, ಅವ್ರನ್ನ ಒಪ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಹೊಸ ಮೆಂಬರ್ನ ವೆಲ್ಕಮ್ ಮಾಡಿ, ಜೊತೆಗೆ ನಿಮಗೆ ನೀವೇ ಮೋಸ ಮಾಡ್ಕೊಬೇಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿಲೂ ಕೂಡ ಕೆಲವರು ನಿಮ್ಮ ಸಂಬಂಧನ ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ನಿಮ್ಮನ್ನು ದೂರ ಮಾಡುವಂಥ ಪ್ರಯತ್ನ ಪಡ್ತಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಜೊತೆಗೆ ನ್ಯೂ ಪರ್ಸನ್ ಯಾರು ಬರ್ತಾ ಇದ್ದಾರೆ ಅವರಿಂದ ಮೋಸ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಹೊಸ ಪರ್ಸನಿಂದ ಮೋಸ ಹೋಗುವಂಥ ಸಾಧ್ಯತೆ ಕೂಡ ಇದೆ, ಅದನ್ನು ಕೂಡ ಎಚ್ಚರಿಕೆಯಿಂದ ನೋಡಿ. ಸ್ಟ್ರಾಂಗ್ ಆಗಿರಿ, ಸ್ಟ್ರೆಂಥಲ್ಲಿ ಇರಿ, ಫೈನಾನ್ಷಿಯಲಿ ಕೂಡ ಸಕ್ಸಸ್ ಇದೆ. ಮನೆ ದೇವರನ್ನ ಹೆಚ್ಚಾಗಿ ಆರಾಧನೆ ಮಾಡಿ, ಮನೆ ದೇವರನ್ನ. ಸೋಲ್ಮೇಟ್ ಎನರ್ಜಿ ಇದೆ, ಜೊತೆಗೆ ಹೈ ಪ್ರಿಸ್ಟೆಸ್ ಮತ್ತು ಹೈ ಪ್ರಿಸ್ಟ್ ಇವರಿಬ್ರು ಪಾರ್ಟ್ನರ್ಸ್, ಇವರಿಬ್ರು ಡಿವೈನ್ ಕೌಂಟರ್ ಪಾರ್ಟ್. ಯಾರಿಗೂ ಗೊತ್ತಿಲ್ಲದಂಥ ನಿಗೂಢಗಳು, ಯಾರಿಗೂ ಗೊತ್ತಿಲ್ಲದಂಥ ಸಾಕಷ್ಟು ಸುದ್ದಿಗಳು, ವಿಚಾರಗಳು, ಸತ್ಯಗಳು ಎಲ್ಲವೂ ಇವರಿಗೆ ಗೊತ್ತು. ಎಲ್ಲರಿಂದ ಏನು ಬೇಕಾದರೂ ಮುಚ್ಚಿಡ್ಬೋದು, ಆದರೆ ಇವರಿಬ್ಬರಿಂದ ಏನೂ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದು ಇಲ್ಲಿ ರಿವರ್ಸ್ ಬಂದಿರೋದ್ರಿಂದ, ಸೊ ಇಲ್ಲಿ ಸತ್ಯನ ಒಬ್ಬರಿಗೆ ಗೊತ್ತಿಲ್ಲದಿರೋ ಹಾಗೆ ಮುಚ್ಚಿಡುವಂಥ ಪ್ರಯತ್ನ, ಸತ್ಯನ ಒಬ್ಬರಿಂದ ಕಸಿದುಕೊಳ್ಳುವಂಥ ಪ್ರಯತ್ನ, ನಿಮ್ಮ ಪಾರ್ಟ್ನರ್ಗೆ ಗೊತ್ತಿಲ್ಲದಿರೋ ಹಾಗೆ ಸೀಕ್ರೆಟ್ಸ್ ನಡೆಸ್ತಾ ಇರುವಂಥ ಪ್ರಯತ್ನ, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಗೊತ್ತಾಗದಿರುವಂಥ ಮಾಡ್ತಾ ಇರುವಂಥ ಪ್ರಯತ್ನ, ಅದು ಗೊತ್ತಾದರೆ ರಿಲೇಶನ್ಶಿಪ್ ಎಂಡ್ ಆಗಿ ಎಲ್ಲವನ್ನು ಕಳ್ಕೊಳ್ತೀನಿ ಅನ್ನುವಂಥ ಭಯ, ಇದೆಲ್ಲವೂ ಇದೆ. ಆ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳಿ. ಸಾಕಷ್ಟು ಆ ಸೀಕ್ರೆಟ್ಸು ಮನೆಗೆ ಸಂಬಂಧಪಟ್ಟಂಗೆ, ಮದುವೆಗೆ ಸಂಬಂಧಪಟ್ಟಂಗೆ ವಿಚಾರಗಳು ಇದೆ. ಸೊ ಖಂಡಿತ ಒಬ್ಬ ನ್ಯೂ ಪರ್ಸನ್ ಬರ್ತಾರೆ, ಅವರು ನಿಮ್ಮನ್ನು ಯಾಮಾರಿಸುವಂಥ ಸಾಧ್ಯತೆ, ಮೋಸ ಹೋಗುವಂಥ ಸಾಧ್ಯತೆ ಇದೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೊ ಇವ್ರನ್ನ ನಂಬೋದಾ ಇಲ್ವಾ ನ್ಯೂ ಪರ್ಸನ್ನ ಕೇಳೋಣ. ಯಾ ಸೊ 11 ಮಂತ್ ಏನಿದೆ, ಈ ಮಂತು ನಿಮ್ಮ ಜೀವನದಲ್ಲಿ ಜಸ್ಟಿಸ್ ಬರುವಂಥ ಮಂತ್ ಇದೆ. ಹಾಗಾಗಿ ಕೋರ್ಟಿಗೆ ಹೋಗಿ ಎಲ್ಲವನ್ನು ಕಳ್ಕೊಳ್ಳುವಂಥ ಪ್ರಯತ್ನ ಪಡಬೇಡಿ, ಮೂವ್ ಆನ್ ಮಾಡಿ. ಸೊ ಯಾರನ್ನು ನಂಬುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಮೂವ್ ಆನ್ ಮಾಡಿ. ನಿಮಗೆ ಸಿಕ್ಕಿರುವಂಥ ಎನರ್ಜಿ ಏನಿದೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ, ತುಂಬ
ತುಂಬಾ ಸೀಕ್ರೆಟ್ ಇದೆ ನಿಮ್ಮ ಮದುವೆ ವಿಚಾರವಾಗಿ ನಿಮ್ಮ ಕನಸುಗಳ ವಿಚಾರವಾಗಿ ನಿಮ್ಮ ಮನೆ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಮುಚ್ಚಿಡ್ತಾ ಇರಬಹುದು ಅದನ್ನು ಕೂಡ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಸಾಕಷ್ಟು ಸತ್ಯಗಳು ನಿಮ್ಮ ಮುಂದೆ ಬರುತ್ತೆ ಬರುವಂಥ ಸತ್ಯನ ಹೇಗೆ ಒಪ್ಕೊಳ್ತೀರೋ ಒಪ್ಕೊಳ್ಳಿ ಸೊ ಬಹಳಷ್ಟು ಜನಕ್ಕೆ ಹೊಸ ಕೆಲಸ ಸಿಗುವಂಥ ಸಾಧ್ಯತೆ ಇದೆ ಹೊಸ ಪ್ರೇಮಿ ಬರ್ತಾರೆ ಸಾಕಷ್ಟು ಯಶಸ್ಸು ಇದೆ ಎಲ್ಲವೂ ನ್ಯೂ ಬಿಗಿನಿಂಗ್ ಇದೆ ಹೊಸ ಪ್ರೀತಿ ಹೊಸ ಕೆಲಸ ಎಲ್ಲವೂ ಹೊಸ ಹೊಸದಾಗಿದೆ ಆದರೆ ಅದರಲ್ಲೆಲ್ಲವೂ ಕೂಡ ಪೂರ್ಣ ಸತ್ಯ ಇಲ್ಲ ಸರಿಯಾದ ರೀತಿಯಲ್ಲಿ ಸತ್ಯನ ತಿಳ್ಕೊಂಡು ಆಮೇಲೆ ಮುಂದುವರಿರಿ ದುಡುಕಿ ಯಾವ ನಿರ್ಧಾರನೂ ನೀವು ತಗೊಂಬೇಡಿ ಓಕೆ ಸೊ ಒಂದು ಅಡ್ವೈಸ್ ಕೇಳಬೇಕು ಇಲ್ಲಿ ಟ್ಯಾರೋಲಿ ಅಂತ ಅನ್ನಿಸ್ತದೆ ಅದೇ ಕೇಳೋಣ ಯಸ್ ದ ಲವರ್ಸ್ ನಿಮ್ಮ ಪ್ರೇಮಿ ನಿಮ್ಮ ಜೀವನಕ್ಕೆ ವಾಪಸ್ ಸಿಗುವಂಥ ಸಾಧ್ಯತೆ ಇದೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಯಸ್ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂಥ ಸಾಧ್ಯತೆ ಇದೆ ಬಹಳಷ್ಟು ಜನಕ್ಕೆ ನಿಮ್ಮ ಎಕ್ಸ್ ಜೊತೆ ಮದುವೆ ಆಗುವಂಥ ಸಾಧ್ಯತೆ ಇದೆ ಒಂದು ಸ್ಪಿರಿಚುವಲ್ ಜರ್ನಿ ಇದೆ ಅವೇಕನಿಂಗ್ ಇದೆ ಇಲ್ಲಿ ನಿಮ್ಮಲ್ಲಿ ಕೆಲವರು ಸ್ಟಾರ್ ಇದ್ದೀರಾ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಸೊ ಅವರು ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆ ಇದೆ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿಯ ಎನರ್ಜಿ ಇದೆ ಖಂಡಿತವಾಗ್ಲೂ ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಾರೆ ಆ ಮ್ಯಾಜಿಷಿಯನ್ ಎನರ್ಜಿ ಏನಿದೆ ಮ್ಯಾಜಿಷಿಯನ್ ಎನರ್ಜಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಗೊತ್ತಾಗದಿರೋ ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನೆಗೆಟಿವ್ ಎನರ್ಜಿನ ತಕ್ಕೊಳ್ಳಿ ಇಲ್ಲಿ ಆ ಕಾರ್ಡ್ ಇಲ್ಲ ಬಟ್ ಆ ಎನರ್ಜಿ ಇದೆ ಸೊ ಯಸ್ ನೀವು ವೆಯ್ಟ್ ಮಾಡ್ತಾ ಇದ್ದಿದ್ದು ದುಡ್ಡಿನ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಆದರೆ ಇನ್ನೊಂದು ಸ್ವಲ್ಪ ನಿಧಾನ ಆಗುತ್ತೆ ಅದು ಓಕೆ ಈ ಮಂತ್ ನೀವು ಮೋಸ ಹೋಗಬೇಡಿ ನೀವು ಮೋಸ ಮಾಡಬೇಡಿ ಓಕೆ ಆ ಥರ ಎನರ್ಜಿ ನಿಮ್ಮ ಪ್ರೀತಿಗೆ ನೀವು ಪ್ರೀತಿಗೆ ಅರ್ಹರು ಮಾರ್ಗದರ್ಶನ ಹೀಲಿಂಗ್ ನಡೀತಾ ಇದೆ ನೀವು ಪ್ರೀತಿಗೆ ಅರ್ಹರು ಸೊ ಯು ಡಿಸರ್ವ್ ಲವ್ ಓಕೆ ಮೊದಲು ನಿಮ್ಮನ್ನು ಪ್ರೀತಿಸಿ ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಸೊ ಅಟ್ರಾಕ್ಷನ್ ತುಂಬ ಇದೆ ಏಂಜಲ್ಸ್ ಕೂಡ ಪ್ರಯತ್ನ ಪಡ್ತಿದ್ದಾರೆ ಮದುವೆ ಪರಿಸ್ಥಿತಿ ಇದೆ ಬಹಳಷ್ಟು ಜನಕ್ಕೆ ಅಹಂಕಾರ ದುರಭ್ಯಾಸ ಅವ್ರಿಗೆ ವ್ಯಕ್ತಿತ್ವನೇ ಇಲ್ಲ ಅಂಥವ್ರ ಜೊತೆ ಮೋಸ ಮಾಡೋ ಅಂಥವ್ರ ಜೊತೆ ಇದ್ದು ಏನು ಪ್ರಯೋಜನ ಅಲ್ವಾ ಸರಿಯಾಗಿ ಡಿಸೈಡ್ ಮಾಡಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಬನ್ನಿ ಅಶ್ವಿನಿ ದೇವತೆಗಳು ನಿಮ್ಮ ಯಾವ ಆಸೆಗೆ ಅಸ್ತು ತಥಾಸ್ತು ಅಂತಾರೆ ನೋಡುವ ಪ್ರಯತ್ನ ಪಡೋಣ ಕಿಂಗ್ ಆಫ್ ಕ್ವೀನ್ ಆಫ್ ಇಂಟ್ಯೂಷನ್ ಇನ್ಸ್ಪಿರೇಷನ್ ಎಸ್ಪಿರೇಷನ್ ಫ್ರೀಡಮ್ ಎ ಪೀಸ್ ಅಂಬಾಸಿಡರ್ ಪ್ರಪಂಚಕ್ಕೆ ಶಾಂತಿ ಸಾರುವಂಥ ಪ್ರಯತ್ನನ ಪಡಿ ನಿಮ್ಮ ಜೀವನಕ್ಕೆ ಸುಖ ಶಾಂತಿ ನೆಮ್ಮದಿನ ತಗೊಂಬನ್ನಿ ನಿಮ್ಮ ಕೈಲಿರುವಂಥ ಅದೃಷ್ಟನ ಕಳ್ಕೊಂಬೇಡಿ ಜೊತೆಗೆ ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಆಸೆಗೆ ಆಸೆ ಪಡಬೇಡಿ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ ಅಂತ ಹೇಳ್ತಾ ಇದೆ ನೀವಿರುವಂಥ ಜಾಗನೂ ಸರಿ ಇಲ್ಲ ನೀವಿರುವಂಥ ಪರಿಸ್ಥಿತಿನೂ ಸರಿ ಇಲ್ಲ ಮನಸ್ಥಿತಿನೂ ಸರಿ ಇಲ್ಲ ಫ್ರೀ ಮಾಡಿ ನಿಮ್ಮನ್ನು ನೀವು ಯೂನಿಕಾರ್ನ್ಗೆ ಅವಕಾಶ ಕೊಡಿ ನಿಮ್ಮ ಜೀವನನ ಹೀಲ್ ಮಾಡಲಿಕ್ಕೆ ನಿಮ್ಮನ್ನು ಆ ಪರಿಸ್ಥಿತಿಯಿಂದ ಹೊರಗೆ ತೊಗೊಂಬರ್ಲಿಕ್ಕೆ ಜೊತೆಗೆ ನೀವು ಫ್ರೀ ಮಾಡ್ಕೊಳ್ಳಿ ನಿಮ್ಮವ್ರನ್ನೂ ಫ್ರೀ ಮಾಡಿ ಫ್ರೀ ಮಾಡಿ ಅಂದರೆ ಟೈಮ್ ತೊಗೊಳ್ಳಿ ಅಂತ ಅಲ್ಲ ಶಾಂತಿ ನೆಮ್ಮದಿಯಿಂದ ಇರಿ ಜೊತೆಗೆ ನಿಮ್ಮ ಬಂಧನಗಳನ್ನ ಮುಕ್ತ ಮಾಡಿ ಅಂತ ಮನಿ ಏಂಜಲ್ಸ್ ಏನು ಆನ್ಸರ್ ಕೊಡ್ತಾರೆ ನೋಡೋಣ ಹುಲಿ ಬಂತು ಹುಲಿ ಕತೆ ಥರ ಅನ್ನಿಸ್ತಾ ಇದೆ ನನಗೆ ಏ ಇಯರ್ ಫ್ರಮ್ ನೌ ಇನ್ನೊಂದು ವರ್ಷದೊಳಗೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಸರಿಯಾಗಿ ಮಾತಾಡಿ ಮಾರ್ಗದರ್ಶನ ಪಡ್ಕೊಳ್ಳಿ ಇಬ್ಬರು ಹೃದಯ ಮನಸ್ಸು ಬಿಚ್ಚಿ ಮಾತಾಡಿ ಅಂತ ಹೇಳ್ತಿದ್ದಾರೆ ಡೆಫಿನೆಟ್ಲಿ ಇಂಪ್ರೂವಿಂಗ್ ಹೆಲ್ತ್ ಆರೋಗ್ಯ ಸರಿ ಹೋಗುತ್ತೆ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಸೊ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಾ ಇದೆ ಸೊ ಇಫ್ ಯು ಬಿಲೀವ್
ನೋ ಸಕ್ಸಸ್ ಅಂತ ಇದೆ. ನಿಮಗೆ ನಂಬಿಕೆ ಇದ್ದರೆ ಸಕ್ಸಸ್ಸು, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾ ಇದೆ. ಬಟ್ ಈಗ ನಾಟ್ ದ ರೈಟ್ ಟೈಮ್ ಇದೆ. ಓಹೋ, ಥ್ಯಾಂಕ್ ಯು. ನೀ ಸೋಲ್ ಮೆಚ್ ಮೆಸೇಜ್ ಏನಿದೆ ನೋಡೋಣ. Try to look at things more from a feeling level. What is your heart saying? ಸ್ವಲ್ಪ ಬೇರೆ ರೀತಿಯಲ್ಲೇ ನಿಮ್ಮ ಪ್ರೇಮ ಜೀವನನ ನೋಡುವಂಥ ಪ್ರಯತ್ನನ ಪಡಿ. ನಿಮ್ಮ ಹೃದಯ ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದೆ ಲಾಜಿಕ್ಕಾಗಿ ಯೋಚನೆ ಮಾಡಿ. ಸೊ ಒಂದು ಪಾಯಿಂಟ್ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಿ. ಏನು ಅರ್ಥ ಪರ್ತಾ ಇಲ್ದಿರೋ ಹಾಗೆ, ಏನು ಅರ್ಥ ಮಾಡ್ಕೊಳ್ದಿರೋ ಹಾಗೆ ಮಾತಾಡಬೇಡಿ. ನಿಮ್ಮ ಹೃದಯ ನಿಜವಾಗ್ಲೂ ಏನು ಹೇಳ್ತಾ ಇದೆ, ನಿಮ್ಮ ಅಂತರಾತ್ಮ ಅಥವಾ ನಿಮ್ಮ ಮನಸ್ಸಿನೊಳಗಿನ ಮಾತು ಏನಿದೆ ಅದನ್ನು ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನೀವೊಂದು ನಿರ್ಧಾರನ ತಗೊಳ್ಳಿ, ಕೇಳಿಸ್ಕೊಳ್ಳಿ ಫಸ್ಟು ಅಂತ ಇದೆ. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಫೀಲ್ ಯುವರ್ ಸ್ಪಿರಿಚುವಲ್ ಕನೆಕ್ಷನ್ ಟು ಎವ್ರಿಥಿಂಗ್ ಇನ್ ದ ಪ್ಲಾನೆಟ್, ಎವರಿ ಪರ್ಸನ್, ಅನಿಮಲ್, ಟ್ರೀ ಆ್ಯಂಡ್ ಫ್ಲವರ್. ಫೀಲ್ ದ ಓಷನ್, ದ ವಿಂಡ್, ದ ಸ್ಕೈ, ಆಲ್ ಇನ್ ಪರ್ಫೆಕ್ಟ್ ಹಾರ್ಮನಿ, ಮೂವ್ಡ್ ಬೈ ದ ಒನ್ ಇಂಟರ್ನಲ್ ಫ್ಲೋ ಆಫ್ ಲವ್. ಇಡೀ ಪ್ರಪಂಚದಲ್ಲಿ, ಇಡೀ ಪಂಚಭೂತಗಳು ಆಗಲಿ, ಪ್ರಾಣಿ, ಪಕ್ಷಿ, ಗಿಡ, ಮರ, ನದಿ, ಸಮುದ್ರ, ಗಾಳಿ, ಆಕಾಶ, ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಇವನನ್ನ ಪ್ರೀತಿಯಿಂದ ಸಾಗಿಸ್ತಾ ಇದೆ. ಬಟ್ ನೀವ್ಯಾಕೆ ಆ ಪ್ರೀತಿನ ಹಾಗೆ ಸಾಗಿಸ್ತಾ ಇಲ್ಲ, ಯಾಕೆ ಪ್ರೀತಿಯನ್ನು ಪ್ರೀತಿಯಿಂದ ಮುಂದುವರಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಯುವರ್ ಲವ್ ಲೈಫ್ ವಿಲ್ ಟ್ರಾನ್ಸ್ಫಾರ್ಮ್ ವೆನ್ ಯು ಲರ್ನ್ ಟು ಟ್ರೂಲಿ ಲವ್ ಯುವರ್ ಸೆಲ್ಫ್ ಜಸ್ಟ್ ಆ್ಯಸ್ ಯು ಆರ್. ಯು ಆರ್ ಪರ್ಫೆಕ್ಟ್ ಜಸ್ಟ್ ದ ವೇ ಯು ಆರ್. ಅಕ್ಸೆಪ್ಟ್ ದಿಸ್ ಆ್ಯಂಡ್ ಯು ವಿಲ್ ಬಿ ಅಮೇಝ್ಡ್ ಬೈ ದ ಚೇಂಜಸ್ ಇಟ್ ಬ್ರಿಂಗ್ ಇನ್ ಟು ಯುವರ್ ಲೈಫ್. ನೀವು ಯಾವುದೇ ಸ್ಥಳದಲ್ಲಿ ಇರಲಿ, ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ನೀವು ಯಾವುದೇ ಕಲರಲ್ಲಿ ಇರಲಿ, ನೀವು ದಪ್ಪ ಇರ್ರಿ, ಸಣ್ಣ ಇರ್ರಿ, ಉದ್ದಕ್ಕಿರ್ರಿ, ಗಿಡಕ್ಕಿರ್ರಿ, ಕರುಗಿರ್ರಿ, ಬೆಳಗಿರ್ರಿ, ಅಥವಾ ನೀವು ದುಡ್ಡು ಇಟ್ಕೊಳ್ಳಿ, ದುಡ್ಡು ಇಲ್ದಿರ ಇರಲಿ, ನಿಮ್ಗೆ ಓದಿರಲಿ, ಅವಿದ್ಯಾವಂತರಾಗಿರಲಿ, ಯಾವುದೇ ರೀತಿ ಇದ್ರು ನಿಮ್ಮನ್ನು ನೀವು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ, ಆವಾಗ ನಿಮ್ಮ ಪ್ರೇಮ ಜೀವನದಲ್ಲಿ ಬದಲಾವಣೆ ಬರುತ್ತೆ. ಸೊ ಸೆಲ್ಫ್ ಲವ್ ಬಗ್ಗೆ ಈ ಕಾರ್ಟ್ ಮಾತಾಡ್ತಾ ಇದೆ. ಇನ್ನೊಂದು ಕಾರ್ಡ್ ಬಿದ್ದಿತ್ತು, ಅದನ್ನು ತಗೊಳ್ಳೋಣ. ಇನ್ ಆರ್ಡರ್ ಆಫ್ ಯುವರ್ ಯು ಟು ಹೀಲ್ ಯುವರ್ ರಿಲೇಶನ್ಶಿಪ್ ವಿತ್ ಅನದರ್, ಯು ಮಸ್ಟ್ ಫಸ್ಟ್ ಹೀಲ್ ದ ರಿಲೇಶನ್ಶಿಪ್ ಯು ಹ್ಯಾವ್ ವಿತ್ ಯುವರ್ ಸೆಲ್ಫ್. ಫರ್ಗಿವ್ ಯುವರ್ ಸೆಲ್ಫ್, ಅಕ್ಸೆಪ್ಟ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್. ಸೊ ಬೇರೆಯವ್ರ ಜೊತೆ ನಿಮ್ಮ ಸಂಬಂಧ ಸರಿ ಹೋಗಲಿ ಅಂತ ಬಯಸೋಕ್ಕಿಂತ ಮುಂಚೆ ನಿಮ್ಮ ಜೊತೆ ನಿಮಗಿರುವಂಥ ಸಂಬಂಧನ ನೀವು ಸರಿಪಡಿಸ್ಕೊಬೇಕಾಗಿದೆ. ನಿಮ್ಮ ಜೊತೆ ನಿಮಗಿರುವಂಥ ಸಂಬಂಧನ ನೀವು ಸರಿಪಡಿಸ್ಕೊಂಡ್ಮೇಲೇ ಬೇರೆಯವ್ರ ಜೊತೆ ಇರುವಂಥ ಸಂಬಂಧನ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗೋದು. ವಿ ಆರ್ ಇಂಟರ್ನಲಿ ಬ್ಲೆಸ್ಸ್ಡ್ ಬೈ ದ ಪ್ರೊಫಂಡ್ ಲವ್, ಬೈ ಎ ಸ್ಯಾಕ್ರೆಡ್ ಯೂನಿಯನ್ ವಿತ್ ಎ ಗ್ರೇಟ್ ಸೋರ್ಸ್ ಆಫ್ ಲೈಟ್, ಹೂಸ್ ಲವ್ ಮೂವ್ಸ್ ಆನ್ ದ ಅರ್ತ್ ಆ್ಯಂಡ್ ಸ್ಟಾರ್ಸ್. ಸೊ ಭೂಮಿ, ನಕ್ಷತ್ರ ಎಲ್ಲವೂ ಕೂಡ ಪ್ರೀತಿಯಿಂದನೇ ಇದೆ. ಸೊ ಹಾಗಾಗಿ ನಾವು ತುಂಬ ಆಶೀರ್ವಾದದಿಂದ ಇರಬೇಕು ಈ ಜೀವನದಲ್ಲಿ. ಸೊ ಒಬ್ಬರ ಪ್ರೀತಿ ಒಬ್ಬರಿಗೆ ಆಶೀರ್ವಾದದ ರೀತಿಲಿ ನಾವು ಬಳಸ್ಕೊಬೇಕು. ಒಬ್ಬರ ಜೀವನಕ್ಕೆ ಒಬ್ಬರು ಬೆಳಕಾಗೋ ರೀತಿಲಿ ನಮ್ಮಿಬ್ಬರ ಒಂದು ಆಗುವಿಕೆನ ನಾವು ಬಯಸಬೇಕು ಅಂತ ಹೇಳ್ತಾ ಇದೆ. ಸೊ ಏನೇ ಗುಡ್ ಆಗಲಿ ಬ್ಯಾಡ್ ಆಗಲಿ ಎಲ್ಲವೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಕ್ಕೆ ಆಯಿತು. ಸೆಲ್ಫ್ ಲವ್ ಕಡೆ, ಸೆಲ್ಫ್ ಲವ್ ಮಾಡೋದನ್ನು ಕಲೀರಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮ ಜೀವನದಲ್ಲಿ ಏನು ಮುಖ್ಯ ಅದ್ರ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ನಿಮ್ಮನ್ನು ನೀವು ಕ್ಷಮಿಸಿ ಫಸ್ಟು ಅಂತ ಹೇಳ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವೀಡಿಯೋಲಿ. ನಮಸ್ತೆ.